1992ರ ನೆರೆ ಹಾವಳಿಯಿಂದ ಹಾನಿಗೀಡಾದ 471 ಕಾರದ್ಗ ಗ್ರಾಮಸ್ಥರಿಗೆ ಸರ್ಕಾರ 140/1ರಲ್ಲಿ 5 ಎಕರೆ ಜಮೀನನ್ನು ಮಂಜೂರು ಮಾಡಿದೆ. ಮಂಜೂರು ಮಾಡಿದ ಜಮೀನುಗಳ ಪ್ರಮಾಣ ಪತ್ರವೂ ಸಹಿತ ಕಾರದ್ಗ ಗ್ರಾಮಸ್ಥರ ಹತ್ತಿರ ಇದೆ. ಆದರೆ ಇದುವರೆಗೂ ಅವರಿಗೆ ಜಮೀನಿನ ಮಂಜೂರಾತಿ ನೀಡಿಲ್ಲ. ಕೂಡಲೇ ಜಮೀನಿನ ಮಂಜೂರಾತಿ ನೀಡಬೇಕು. ಜಿಲ್ಲಾಧಿಕಾರಿಗಳು, ತಹಸೀಲ್ದಾರ್, ಸಹಾಯಕರು, ತಾಲೂಕು ಪಂಚಾಯಿತಿ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಈ ವಿಷಯವನ್ನು ತಂದು ತಮಗೆ ಜಮೀನನ್ನು ನೀಡಬೇಕೆಂದು ಆಗ್ರಹಿಸಿ ಕಾರದ್ಗ ಗ್ರಾಮಸ್ಥರು ನಿಪ್ಪಾಣಿ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದ್ದಾರೆ. 1992ರಲ್ಲಿ ನೆರೆ ಹಾವಳಿ ಸಂಭವಿಸಿತ್ತು. ಆ ಸಂದರ್ಭದಲ್ಲಿ ನೀಡಿದ ಸರ್ಕಾರದ ಪ್ರಮಾಣ ಪತ್ರ ತಮ್ಮ ಹತ್ತಿರ ಇದೆ. 7 ದಿನಗಳ ಒಳಗಾಗಿ ತಾವು ನ್ಯಾಯ ಒದಗಿಸದೇ ಇದ್ದರೆ ಉಪವಾಸ ಸತ್ಯಾಗ್ರಹ ಮಾಡುವ ಎಚ್ಚರಿಕೆಯನ್ನು ಕಾರದ್ಗ ಗ್ರಾಮಸ್ಥರು ನೀಡಿದ್ದಾರೆ. ಮಾನ್ಯ ತಹಸೀಲ್ದಾರ್ ಸಾಹೇಬರವರಿಗೊಂದು ಮನವಿಯನ್ನು ಕೊಡಲಿಕ್ಕೆ ಬಂದಿದ್ದೇವೆ. 1992ರಲ್ಲಿ ನೆರೆ ಹಾವಳಿಯಿಂದ ಆದಂಥ ಪರಿಣಾಮದಿಂದ ಆಗಿನ ಮಂತ್ರಿಗಳಂಥ ವೀರಕುಮಾರ್ ಪಾಟೀಲ್ ಸಾಹೇಬರು ಒಂದು ಆದೇಶವನ್ನು ಹೊರಡಿಸಿರುವ ಸುಮಾರು 471 ಜನರಿಗೆ 140/1 5 ಎಕರೆ ಜಾಗವನ್ನು ಮೀಸಲಾತಿ ಇಟ್ಟು ಆ ಜನರಿಗೆ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದರು. 2020ರ ನೆರೆ ಹಾವಳಿಯಲ್ಲಿ ಬಂದಂಥ ಈ ನೆರೆ ಹಾವಳಿಯಿಂದ ಎಲ್ಲ ಜನರು ಅಲ್ಲಿಗೆ ಶಿಫ್ಟ್ ಆಗಿದ್ದಾರೆ. ತಲಾಟಿ ಸಾಹೇಬರಿಂದ 7 ದಿನದಲ್ಲಿ ಆ ಜಾಗವನ್ನು ಖಾಲಿ ಮಾಡಬೇಕಂತ ನೋಟಿಸನ್ನು ಕೊಟ್ಟಿದ್ದಾರೆ. ಅದು ನಮ್ಮದು ಹಕ್ಕು. ಸುಮಾರು 471 ಜನ ಸಿಕ್ಕಂಥ ಆ ನಿವೇಶನ ಹಕ್ಕುಪತ್ರ ಅವ್ರ ಜೊತೆ ಅವ್ರ ಹತ್ತಿರ ಇದ್ದಾವೆ. ಸುಮಾರು ಒಂದು 25-30 ಕುಟುಂಬಗಳಲ್ಲಿ ಒಂದು ಶೇಡ್ ಹೊಡೆದು ವಾಸವನ್ನು ಮಾಡ್ತಾ ಇದ್ದಾರೆ. ಆದ್ರೂ ನಾವು ಜಿಲ್ಲಾಧಿಕಾರಿಗಳು, ತಹಸೀಲ್ದಾರ್ ಸಾಹೇಬರು, ತಾಲೂಕಾ ಪಂಚಾಯಿತಿ, ಪಂಚಾಯಿತಿಗೆ ಮನವಿ ಕೊಟ್ಟರೂ ಸಹ ಅದರ ಬಗ್ಗೆ ವಿಚಾರವನ್ನು ಮಾಡ್ತಾ ಇಲ್ಲ. 7 ದಿನದವರೆಗೆ ನಾವು ತಹಸೀಲ್ದಾರ್ ಸಾಹೇಬರಿಗೆ ಮನವಿ ಕೊಟ್ಟು ಹೇಳಿದ್ವಿ. 7 ದಿನದವರೆಗೆ ನಮಗೆ ನ್ಯಾಯವನ್ನು ಸಿಗಲಿಲ್ಲ. ನಮಗೇನಾದರೂ ತೊಂದರೆ ಆದರೆ ನಾವು ಅಮರಣ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಳ್ತೇವೆ ಮತ್ತು ಆ ಸತ್ಯಾಗ್ರಹವನ್ನು ಮಾಡ್ತೇವೆ. ನಮ್ಮ ನ್ಯಾಯ, ನಮ್ಮ ಹಕ್ಕವನ್ನು ನಾವು ಪಡಿತೇವೆ. ಯಾವುದೇ ಪರಿಸ್ಥಿತಿಯಲ್ಲಿ ತಹಸೀಲ್ದಾರ್ ಸಾಹೇಬರು ನಮಗೆ ನ್ಯಾಯವನ್ನು ಒದಗಿಸಿ ಕೊಡಬೇಕು. ಇಲ್ಲಾದಂಥ ಉಗ್ರವಾದಂಥ ಹೋರಾಟವನ್ನು ನಾವು ಎಲ್ಲ 471 ಜನರು, ಸಮಸ್ತ ಕಾರ್ದಗ ಗ್ರಾಮಸ್ಥರು ಎಲ್ಲರೂ ಕೂಡಿ ಹೋರಾಟವನ್ನು ಮಾಡ್ತೇವೆ ಮತ್ತು ಕಾರ್ದಗ ಗ್ರಾಮ ಪಂಚಾಯಿತಿ ಮುಂದೆ ಒಂದು ಉಪವಾಸ ಸತ್ಯಾಗ್ರಹವನ್ನು ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ನಾನು ಎಲ್ಲರಲ್ಲಿ ಹೇಳ್ತೇನೆ. ತಹಸೀಲ್ದಾರ್ ಸಾಹೇಬ್, 7 ದಿನದಲ್ಲಿ ನ್ಯಾಯ ಸಿಗಬೇಕಂತ ನಾವು ಹೇಳಿದ್ದೇವೆ ಸರ್. 7 ದಿನದವರೆಗೆ ನ್ಯಾಯವೆಲ್ಲ ಸಿಗಲಿಲ್ಲ ಅಂದರೆ ನಾವು 15 ಅಥವಾ 17ನೇ ತಾರೀಕಿಗೆ ಸರ್ ನಾವು ಕಾರ್ದಗ ಗ್ರಾಮ ಪಂಚಾಯಿತಿದ ಮುಂದೆ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತೇವೆ. ಅಲ್ಲೇ ಮುಂಜಾನೆ 8 ಗಂಟೆಯಿಂದ ನಾವು ಹೋರಾಟಕ್ಕೆ ಬೀದಿಗೆ ಇಳ್ತೇವೆ. ಅಲ್ಲೇ ಉಪವಾಸ ಸತ್ಯಾಗ್ರಹವನ್ನು ನಾವು ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ.